नमस्कार प्रिय वीक्षकरे, नानिवत्तु निमगे ग्लास पेंटिंग अल्ली डाल माडोदु हेगे अंत तोरिस्कोड्ता इदीनि। नीवु इदन्न मक्कळिगे बर्थडे गिफ्ट्स आगि कोडबहुदु अथवा मनेयल्लि फ्रेम हाकि इट्कोबहुदु। तुंबा सुंदरवागि कानिसुत्ते। इदु हेगे माडोदु अंत नानु तोरिस्कोड्ता इदीनि निमगे। निमगे इदक्के बेकागिरो मटीरियल्स एनु बेकु अंत नानु हेळ्ता इदीनि। नीवु ई तर ड्रायिंग्स यावदाद्रू तगोबहुदु, पेंटिंग माडबेकाद्रे ई तर पेपर्स अल्लि बर्कोंडु इट्कोबहुदु। ओंदु ग्लास बेकागुत्ते, निमगे एष्टु दोड्डदु बेको अष्टु दोड्डदु तगोबहुदु। फ्रेम हाक्सिडो लेवेलिगे इरबेकु। आमेले फ्याब्रिक पेंट्स गोत्तिदेयल्वा, फ्याब्रिक पेंट्स बेकागुत्ते। निमगे याव कलर्स बेको आ कलर्स तगोबहुदु। अदरल्ले शैनर पौडर बरुत्ते, आ पौडर बंदुबिट्टु इदु शैनर यूस माड्तीवि अन्नोरु मात्र यूस माडबेकु, बेड अंदोरु बेड, मामूलि फ्याब्रिक यूस माडबहुदु। ई तर ब्रशस् बेकागुत्ते, 000 ಯೂಸ್ ಮಾಡಬೇಕು। ಸ್ಟಾರ್ಟಿಂಗ್ ಮೇನ್ ಅದೇ ಬೇಕಿರೋದು, ಇನ್ನ ಬೇರೆ ಯಾವುದಾದರೂ ಬ್ರಷ್ ಯೂಸ್ ಮಾಡಬಹುದು। ಈ ಫಿಗರ್ ನ ನಿಮಗೆ ಹೇಗೆ ಗ್ಲಾಸ್ ಪೇಂಟ್ ಅಲ್ಲಿ ಟ್ರೇಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದೀನಿ। ಫಸ್ಟ್ ಪೇಪರ್ ಮೇಲೆ ಈ ತರ ನೀವು ಯಾವುದಾದರೂ ಫಿಗರ್ಸ್ ನ ಹಾಕೋಬಹುದು। ಈಗ ನಾನು ಈ ಡಾಲ್ ಅಕನ್ ಕ್ಯಾಟ್ ಹಾಕೊಂಡಿದ್ದೀನಿ। ಗ್ಲಾಸ್ ಸೆಟ್ಟಿಂಗ್ ಮಾಡ್ಕೋಬೇಕು, ಸೆಂಟರ್ ಗೆ ಇಟ್ಕೊಂಡ ಆದಷ್ಟು ಸೆಂಟರ್ ಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ। ಈ ತರ 000 ಬ್ರಷ್ ಇರುತ್ತಲ್ಲ, ಅದ ತಗೊಂಡು ಬ್ಲಾಕ್ ಪೇಂಟ್ ತಗೋಬೇಕು ಔಟ್ಲೈನ್ ಹಾಕೊಳ್ಳೋದಿಕ್ಕೆ। ನಾನು ತಗೊಂಡಿದ್ದೀನಿ ಬ್ಲಾಕ್ ಪೇಂಟ್। ವಾಟರ್ ಯೂಸ್ ಮಾಡಂಗಿಲ್ಲ ಫ್ಯಾಬ್ರಿಕ್ಕಿಗೆ, ಹುಷಾರಾಗಿ ಟ್ರೇಸ್ ಮಾಡ್ಕೋಬೇಕು। ಈ ತರ ಡಿಪ್ ಮಾಡಿ 000 ಬ್ರಷ್ ಅಲ್ಲಿ ಔಟ್ಲೈನ್ ತಗೋಬೇಕು। ಈ ತರ ಟ್ರೇಸ್ ಮಾಡ್ಕೋಬೇಕು ನಿಧಾನವಾಗಿ, ಆದಷ್ಟು ತೆಳ್ಳಗೆ ಹಾಕೋಬೇಕು। ಬೇಕಾದ್ರೆ 3D ಲೈನ್ ಅಲ್ಲಿ ಹಾಕೋಬಹುದು। ಈ ತರ ಔಟ್ಲೈನ್ ಕೊಡ್ತಾ ಹೋಗಬೇಕು ಫುಲ್ ಡಾಲ್ಗೆ। ಇದು ಔಟ್ಲೈನ್ ಕೊಟ್ಟಾದ ಮೇಲೆ ಅಟ್ಲೀಸ್ಟ್ 12 ಅವರ್ಸ್ ಆದರೂ ಒಣಗಕ ಬಿಡಬೇಕು। ಫುಲ್ ಔಟ್ಲೈನ್ ಕೊಟ್ಟಿ 12 ಅವರ್ಸ್ ಆದರೂ ಆರಬೇಕಿದು, ಬಿಸಿಲಲ್ಲೇ ಆರಿಸಬಾರದು, ಮನೆಯೊಳಗೆ ಆರಿಸಬೇಕು। ಕೆಳಗಡೆ ಇರೋ ಫಿಗರ್ ಜರಗದಿದ್ದಂಗೆ ನೀಟಾಗಿ ಟ್ರೇಸ್ ಮಾಡಬೇಕು। ನಿಮಗೆ ಯಾವ ಸೈಜ್ಗೆ ಬೇಕಾ ಸೈಜ್ ಗ್ಲಾಸ್ ತಗೊಂಡು ಮಾಡ್ಕೋಬಹುದು। ನಾನು ಚಿಕ್ಕದು ತಗೊಂಡಿದ್ದೀನಿ। ವಾಟರ್ ಏನು ಯೂಸ್ ಮಾಡಬಾರ್ದು ಫ್ಯಾಬ್ರಿಕ್ಕಿಗೆ, ಬ್ರಷ್ ಒಂದು ತೊಳ್ಕೊಳ್ಳೋಕೆ ಮಾತ್ರ ಯೂಸ್ ಮಾಡಬೇಕು। ಇದಕ್ಕೆ ಬ್ಲ್ಯಾಕ್ ಪೌಡರ್ ಕೊಟ್ಟಾಗಿದೆ, ಈ ಥರ ಕಾಣಿಸ್ತಾ ಇದೆ। ಇದಕ್ಕೆ ನಾನು ಔಟ್ಲೈನ್ ಕೊಡ್ತಾ ಇದ್ದೀನಿ, ಬ್ಲೂ ಅಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ। ಈ ಥರ ಬ್ಲೂ ಕಲರಲ್ಲಿ ನೀವು ಯಾವ ಕಲರ್ ಆದರೂ ಔಟ್ಲೈನ್ ಕೊಡ್ಬೋದು, ನಾನು ಬ್ಲೂ ಕಲರಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ। ಗ್ರೀನ್ ಕಲರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ, ಬಳ್ಳಿ ಟೈಪ್ ಇರುತ್ತೆ, ನಾನು ಬ್ಲೂ ಕಲರಲ್ಲಿ ಕೊಡ್ತಾ ಇದ್ದೀನಿ ಔಟ್ಲೈನು। ಗ್ರೀನ್ ಕಲರಲ್ಲಿ, ರೆಡ್ಡು, ಆರೆಂಜ್ ಯಾವ ಕಲರ್ ಆದ್ರಲ್ಲಾದರೂ ಕೊಡ್ಬೋದು। ಆದಷ್ಟು ಒಂದ್ಸರಿ ಮಾಡಿದ್ಮೇಲೆ ಮತ್ತೆ ಅಗಲಲ್ಲ ಮಾಡಿದರೆ ಚೆನ್ನಾಗಿ ಕಾಣಲ್ಲ, ಒಂದೇ ಲೈನಲ್ಲೇ ಹಾಕ್ತಾ ಹೋಗಬೇಕು। ನಾವು ಸ್ಟಾರ್ಟಿಂಗ್ ಯಾವುದು ಸ್ಟಾರ್ಟ್ ಮಾಡಿರ್ತೀವೋ ಅದೇ ಲೈನೇ ಬಿದ್ದಿರುತ್ತೆ, ಮತ್ತೆ ನೀವು ಮೇಲ್ ಮಾಡಿರೋದು ಯಾವುದೂ ಕಾಣಲ್ಲ। ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ರೆಡ್ ಕಲರ್ ಕೊಡ್ತಾ ಇದ್ದೀನಿ, ಇದಕ್ಕೂ ಸೇಮ್ ಅದೇ ಥರ ಡಬಲ್ ಔಟ್ಲೈನ್ ಕೊಡ್ತಾ ಇದ್ದೀನಿ। ಆದಷ್ಟು ಸಿಂಗಲ್ ಲೈನಲ್ಲೇ ಕೊಡೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ। ಈ ಥರ ಫುಲ್ ಬಾರ್ಡ್ರು ಮಾಡ್ಕೊಬೇಕು, ಯಾವ ಥರ ಬೇಕಿದ್ರು ಮಾಡ್ಕೋಬೋದು, ಯಾವ ಕಲರ್ಸಲ್ಲಾದರೂ ಮಾಡ್ಕೊಬೋದು। ಈಗ ರೆಡ್ ಬಾರ್ಡ್ರು ಕಂಪ್ಲೀಟ್ ಆಯಿತು, ಇದಕ್ಕೆ ನಾನು ಆ ಕಡೆ 4 ಮೂಲೆಗೂ ಒಂದು ಯೆಲ್ಲೋ ಫ್ಲವರ್ನ ಕೊಡ್ತಾ ಇದ್ದೀನಿ ಬಾರ್ಡ್ರಾಗಿ, 000 ಬ್ರಷಲ್ಲೇ ಕೊಡ್ತಾ ಇದ್ದೀನಿ। ಈ ಥರ ಯೆಲ್ಲೋ ಫ್ಲವರ್ ಕೊಡ್ತಾ ಇದ್ದೀನಿ, ನೀವು ಯಾವ ಕಲರ್ ಆದರೂ ಕೊಡ್ಬೋದು। ಇಲ್ಲಿ ರೆಡ್ ಬಂದಿರೋದ್ರಿಂದ ಇಲ್ಲಿ ಯೆಲ್ಲೋ ಕೊಡ್ತಾ ಇದ್ದೀನಿ, 4 ಮೂಲೆಗೂ ಕೊಡಬೇಕು। ಈಗ 4 ಕಡೆ ಫ್ಲವರ್ಸ್ ಕಂಪ್ಲೀಟ್ ಆಗಿದೆ। ಇದಕ್ಕೆ 12 ನಾವು ಔಟ್ಲೈನ್ ಕೊಟ್ಟಮೇಲೆ 12 ಆರಲೇಬೇಕು ಪೇಂಟ್, ಆರಿದಾದಮೇಲೆ ಇದರೊಳಗೆ ಫುಲ್ಫಿಲ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಔಟ್ ಪೇಂಟ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ। ಆದಷ್ಟು ಒಣಗಿದಷ್ಟು ಚೆನ್ನಾಗಿ ಕಾಣಿಸುತ್ತೆ। ಇದರೊಳಗೆ ಈಗ ಪೇಂಟ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ। ಈ ಥರ ಔಟ್ಲೈನ್ ಕೊಡ್ತಾ ಹೋಗಬೇಕು, ಬ್ಲ್ಯಾಕ್ ಬಾರ್ಡ್ರು ಆರಿದಾದಮೇಲೆ ಕೊಡಬೇಕು। ಶೈನರ್ ಬೇಕಿದ್ರೆ ಯೂಸ್ ಮಾಡ್ಬೋದು, ಈ ಥರ ಫುಲ್ಫಿಲ್ ಮಾಡಬೇಕು। ಕೆಳಗಡೆ ಫ್ಲವರ್ ಬಂದಿರೋದ್ರಿಂದ ನಾನು ಎಲ್ಲೋ ಪೇಂಟ್ ಮಾಡಿರೋದ್ರಿಂದ ಅದು ಆಪೋಸಿಟ್ ಕಲರ್ ರೆಡ್ ಆಗ್ತಾ ಇದ್ದೀನಿ, ನೀವು ಯಾವ ಕಲರ್ ಬೇಕಿದ್ರೂ ಹಾಕ್ಕೋಬೋದು। ಆ ಬ್ಲ್ಯಾಕ್ ಕಲರ್ ಔಟ್ಲೈನ್ ಕೊಟ್ಟಿರೋದು ಹಾರ ತನಕ ಹಾಕಬಾರ್ದು, ಹಾಕಿದರೆ ಎಲ್ಲ ಸ್ಪ್ರೆಡ್ ಔಟ್ ಆಗಿಬಿಡುತ್ತೆ। ಇದು ಫುಲ್ಫಿಲ್ ಆಗ್ತಾ ಇದೆ, ರೆಡ್ ಕಲರ್ ಕೊಟ್ಟಿದ್ದೀನಿ, ಡಬಲ್ ಪೌಡ್ ಕೊಟ್ಟರೂ ಚೆನ್ನಾಗಿ ಕಾಣುತ್ತೆ। ರೆಡ್ ಕಂಪ್ಲೀಟ್ ಆಗಿದೆ, ಯೆಲ್ಲೋ ಬಾರ್ಡ್ರಿ ಕೊಡ್ತಾ ಇದ್ದೀನಿ ಇವಾಗ, ಬ್ಲ್ಯಾಕ್ ಬಾರ್ಡ್ರು ಮೇಲೆ ಕೊಟ್ಟರೆ ನಡೆಯುತ್ತೆ, ಹಿಂದ್ಗಡೆ ಮಾತ್ರ ಈ ಥರ ಕಾಣುತ್ತೆ, ಮುಂದ್ಗಡೆ ಸೂಪರಾಗಿ ಕಾಣಿಸುತ್ತೆ।
ಎಲ್ಲ ಕಂಪ್ಲೀಟ್ ಆಯ್ತು ಇಲ್ಲಿ ನಾಲ್ಕು ಮೂಲೆಗೂ ನಾವು ಇಲ್ಲಿ ಫ್ಲವರ್ ಕೊಟ್ಟಿರೋದ್ರಿಂದ ಇದಕ್ಕೆ ಸ್ವಲ್ಪ ಏನಾದರೂ ಔಟ್ಲೈನ್ ಬೇರೆ ಕಲರ್ಸ್ ಅಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ ರೆಡ್ ಅಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ ಆದಷ್ಟು ಸಿಂಗಲ್ ಇದರ ಲೇಯರ್ ಅಲ್ಲೇ ಮಾಡ್ಕೊತಾ ಹೋಗಬೇಕು ಗ್ಲಾಸ್ ಪೇಂಟ್ ಇದೇ ತರ ನಾಲ್ಕು ಸೈಡ್ ಮಾಡ್ಕೊಬೇಕು ಬಾರ್ಡರ್ ಗೆ ಔಟ್ಲೈನ್ ಕೊಟ್ಟಿರೋದಕ್ಕೆ ಫುಲ್ಫಿಲ್ ಮಾಡ್ತಾ ಇದ್ದೀನಿ ಬ್ಲೂ ಕಲರ್ ನ ಇತರ ಎಲ್ಲೂ ಡಾಟ್ಸ್ ಕಾಣ್ದಿಲ್ಲಂಗೆ ಫುಲ್ಫಿಲ್ ಮಾಡಬೇಕು ಇದೇ ತರ ನಾಲ್ಕು ಕಡೆ ಮಾಡ್ಕೊಬೇಕು ನಾನು ಮಾಡ್ಕೊಂಡಿದ್ದೀನಿ ನೋಡಿ ಗ್ಲಾಸ್ ಮೇಲೆ ಫ್ಯಾಬ್ರಿಕ್ ಪೇಂಟ್ ಫುಲ್ ಕವರ್ ಆಗಿದೆ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರಂಟ್ ಅಲ್ಲಿ ನೋಡಿದಾಗ ಈ ತರ ಕಾಣಿಸುತ್ತೆ ಬ್ಯಾಕ್ ಅಲ್ಲಿ ನೋಡಿದಾಗ ಈ ತರ ಕಾಣಿಸುತ್ತೆ ಬ್ಯಾಕ್ ಅಲ್ಲಿ ನೋಡಿದಾಗ ಕ್ಲಿಯರ್ ಆಗಿಲ್ಲ ಅಂತ ಕಾಣಿಸುತ್ತೆ ಆದರೆ ಫ್ರಂಟ್ ಅಲ್ಲಿ ಮಾತ್ರ ಕ್ಲಿಯರ್ ಆಗಿ ಕಾಣಿಸುತ್ತೆ ಡಬಲ್ ಪೋರ್ಟ್ ಹೊಡೆದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಗ್ಲಾಸ್ ಮೇಲೆ ಪೇಂಟ್ ಹೇಗೆ ಮಾಡಿದೆ ಅಂತ ಇದೇ ಥರ ಬಟ್ಟೆ ಮೇಲೆ ಮಾಡ್ತಿರಲ್ಲ ಅದೇ ಥರನೇ ಗ್ಲಾಸ್ ಮೇಲೂ ಮಾಡೋದು ಆದರೆ ಎಲ್ಲೂ ಡಾಟೆಡ್ ಕಾಣಲಿಲ್ಲಂಗೆ ಮಾಡಬೇಕಷ್ಟೇ ಇದೇ ಥರನೇ ಇದೇ ಡಾಲೆ ಮಾಡಬೇಕು ಅಂತ ಏನಿಲ್ಲ ಬೇರೆ ಥರನೂ ಆ ಪಕ್ಷಿಗಳಾಗಿರ್ಬೋದು ದೇವರುಗಳಾಗಿರ್ಬೋದು ಯಾವ ಥರ ಬೇಕಿದ್ರು ಮಾಡ್ಕೊಬೋದು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.